ಮೂರರಂದು ಜನಿಸಿದವರಂತ ಭವಿಷ್ಯ ಹೇಗಿದೆ, ಹೆಚ್ಚು ಅಕ್ಷರ ವ್ಯಕ್ತಿಯ ಹೆಸರು ವಾಹನ ಕಂಪನಿಗಳಿಗೆ ಅದೃಷ್ಟ ತರುತ್ತಾ ಅನ್ನೋದನ್ನ ತಿಳಿಸಿಕೊಡೋಕೆ ಈಗ ನಮ್ಮೊಂದಿಗಿದ್ದಾರೆ ಎಂದಿನಂತೆ ಆರ್ಯವರ್ಧನ್ ಅವರು. ಆರ್ಯವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ದಿನಾಂಕ 3, ಈ ದಿನಾಂಕದ ವಿಶೇಷತೆ ಏನು, ಇವತ್ತು ಜನಿಸಿದವರ ಸ್ಥಿತಿಗತಿ ಹೇಗಿರುತ್ತೆ ಮತ್ತು ಅವರ ಲಗ್ನ ಮತ್ತು ಮುಹೂರ್ತಗಳ ಬಗ್ಗೆ ಯಾವ ರೀತಿಯಾಗಿ ವಿಶ್ಲೇಷಿಸ್ತೀರಿ? ನೋಡಿ, 3ನೇ ತಾರೀಕು, 3 ಅಂದ್ರೆ ಗುರುಗ್ರಹ. ನೋಡಿ, 3ನೇ ತಾರೀಕಲ್ಲಿ 3 ಅಂದ್ರೆ, ಇದು ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೇನೆ. 3ನೇ ತಾರೀಕಲ್ಲಿ ಎಲ್ಲಾ ತಿಂಗಳು ಹುಟ್ಟಿರ್ತಾರೆ. ನೋಡಿ, ಅವರಿಗೆ ಅನ್ವಯಿಸಲ ಇದು. ಇದು ಇವತ್ತು ಹೇಳಂತ ಒಂದು ಪಾಯಿಂಟ್. 3ನೇ ತಿಂಗಳಲ್ಲಿ 3ನೇ ತಾರೀಕು 4ನೇ ತಿಂಗಳಲ್ಲಿ ಯಾವುದೇ ವರ್ಷದಲ್ಲಿ ಹುಟ್ಟಿರಲಿ, 2013 ಈ ವರ್ಷಕ್ಕೆ ಅನ್ವಯಿಸುತ್ತೆ. ಆದ್ರೆ ಏಪ್ರಿಲ್ ಅನ್ನೋದು ಯಾವಾಗ್ಲೂ ಸೇರುತ್ತೆ. ಆದ್ರೆ ಎಲ್ಲವನ್ನು ಕೂಡಿದ್ರೆ 4 ಬರುತ್ತೆ. ಡೇಟು, ತಿಂಗಳು, ವರ್ಷ, ಇವತ್ತಿನ ಡೇಟ್ ಕೊಟ್ಟರೆ 4 ಅಂದ್ರೆ 30-40 ಅಂದ್ರೆ ಒಂದು ಸೈಟ್ ನಂಬರ್ ಆ ತರ ಬರುತ್ತೆ. ಈ ನಂಬರ್, ಈ ಸಂಖ್ಯೆ ಬರುತ್ತೆ. ಆದ್ರೆ ಈ ನಂಬರ್ ಇಷ್ಟು ಇರೋದ್ರಿಂದ ಈ ನಂಬರ್ ಬಹಳ ಒಳ್ಳೆ ನಂಬರ್. ಇವತ್ತಿಂದ ತುಂಬಾ ಒಳ್ಳೆ ನಂಬರು, ತುಂಬಾ ಒಳ್ಳೆ ನಂಬರ್. ಈ ನಂಬರ್ ಇದೆಲ್ಲ ಯಾರ್ಯಾರಿಗೆ ಆಗ ಬರುತ್ತೆ? ಫಸ್ಟ್ ಉದಾಹರಣೆ, ಈ ತರ ಒಂದು ಯಾವುದೇ ವರ್ಷದಲ್ಲಿ ಹುಟ್ಟಿರಲಿ, ಯಾವುದೇ ತಿಂಗಳಲ್ಲಿ ಹುಟ್ಟಿರಲಿ, 3ನೇ ತಾರೀಕು 3 ಆಗ್ಲಿ, 12 ಆಗ್ಲಿ, 21 ಆಗ್ಲಿ, 30ನೇ ತಾರೀಕಲ್ಲಿ ಅವ್ರದ್ದೆಲ್ಲವನ್ನು ಕೂಡಿದಾಗ 4 ಬಂದ್ರೆ, ಅಂತ ಒಂದು ವ್ಯಕ್ತಿ ಒಂದು ಜೀವನದಲ್ಲಿ ಇಂಪ್ರೂವ್ಮೆಂಟ್ ಆಗಕ್ಕೆ, ಸಕ್ಸಸ್ ಆಗಕ್ಕೆ ಒಂದು ಮೊಬೈಲ್ ನಂಬರ್ ತಗೋಬೇಕು ಅಂದ್ರೆ 39ನೇ ತಗೋಬೇಕು. ಅದ್ರಲ್ಲಿ 3 ಎಂಡ್ ಆಗಿರ್ಬೇಕು. ಯಾವ ಮೊಬೈಲ್ ನಂಬರ್ ಯಾವ ನಂಬರ್ ಅಲ್ಲಿ ಎಂಡ್ ಆಗುತ್ತೋ, ಕೂಡಿದಾಗ 10 ಕೂಡಿದಾಗ 3 ಬರಬೇಕು. ಆ ಒಂದು 3 ಬಂದ್ರೆ ತುಂಬಾ ಒಳ್ಳೆ, 39 ದಿ ಬೆಸ್ಟ್ ನಂಬರ್. ಅಂದ್ರೆ ಕೊನೆ ಅಕ್ಷರ 3 ಬರಬೇಕು. ಹಾ, 3 ಬರಬೇಕು. ಮತ್ತೆ ಇನ್ನೊಂದು ನಂಬರ್ ತಗೋಬಹುದು ಅವ್ರದ್ದು. ಇನ್ನೂ ಒಳ್ಳೆ ನಂಬರ್ ಯಾವ್ದಂತಂದ್ರೆ, 9 ಇಂದ ಸ್ಟಾರ್ಟ್ ಆಗಿ ಇವ್ರ 3ನೇ ತಾರೀಕವರೆಗೆ 7 ಆಗಿ ಬರಲ್ಲ. ಆಮೇಲೆ ಉದಾಹರಣೆ ಆಮೇಲೆ ಕೊಟ್ಟು ಹೇಳ್ತೀನಿ. 3ನೇ ತಾರೀಕು ಹುಟ್ಟಿರೋ ಎಲ್ಲ 9ನೇ ನಂಬರಿಂದಲೇ ತಗೋಬೇಕು. ಇವಾಗ 7 ಬರುತ್ತೆ, 8 ಬರುತ್ತೆ, ತಗೋಬಾರ್ದು. 3ನೇ ತಾರೀಕು ಹುಟ್ಟಿರೋ ವ್ಯಕ್ತಿಗಳು ಎಲ್ಲವನ್ನೂ ಕೂಡಿದಾಗ 4 ಬರೋದ್ರಿಂದ 46 ಒಳ್ಳೆ ನಂಬರ್, 37 ಒಳ್ಳೆ ನಂಬರ್ ಮೊಬೈಲ್ ನಂಬರ್. ಆದ್ರೆ ಆ ನಂಬರ್ ಕೊನೆ ನಂಬರ್ 1 ಆಗಿರ್ಬೇಕು, 1ರಲ್ಲೇ ಎಂಡ್ ಆಗಿರ್ಬೇಕು. 10 ನಾವು ಯಾವ ನಂಬರ್ ಎಂಡ್ ಮಾಡ್ತೀವೋ ಆ ನಂಬರ್ ಒಂದೇ ಆಗಿದ್ದಾಗ ಒಂದ್ ಬರುತ್ತೆ. 46 ಅದು ಒಂದು ಬರುತ್ತೆ ಅಂದ್ರೆ ಲಾಸ್ಟ್ ನಂಬರ್ ಒಂದೇ ಇರಬೇಕು. ಆ ಸಂಖ್ಯೆ 10 ಲಾಸ್ಟ್ ನಂಬರ್ ಒಂದೇ ಬಂದಿರಬೇಕು. ಈ ತರ ಒಂದು ಸಂಖ್ಯೆ. ಆಮೇಲೆ ಇವ್ರ ನೇಮ್ ನಂಬರ್ ಅಷ್ಟೇ, 1 ಮತ್ತೆ 3ರಲ್ಲ ನೇಮ್ ನಂಬರ್ ಇರಬೇಕು. 21 ಆಗಿರ್ಬೋದು, ಇಲ್ಲಾಂದ್ರೆ 21 ತುಂಬಾ ಚೆನ್ನಾಗಿರುತ್ತೆ. 37 ಒಳ್ಳೆ ನಂಬರ್. ಇನ್ನೂ ಸಖತ್ ರಾಜಯೋಗ ನಂಬರ್ 10, 19 ತುಂಬಾ ಒಳ್ಳೆ ನಂಬರ್. ಈ ನಂಬರ್ಲಿ ನೇಮ್ ನಂಬರ್ ಇರಬೇಕು. ಆಮೇಲೆ ಇವರು ಈ ಡೇಟನ್ನ ಇವ್ರ ಒಬ್ಬರಿಗೆ ಅನ್ವಯಿಸ್ತಾ ಇರಲ್ಲ, ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ. ಯಾರು ಹುಟ್ಟರಂತರು 3ನೇ ತಾರೀಕಾಗಿ ಕೂಡಿದಾಗ 4 ಬರುತ್ತಲ್ಲ, ಅವ್ರೊಬ್ರು ಎಲ್ಲಾ ಡೇಟಾ ಬರ್ ನೀವು ಬರ್ ಚೆಕ್ ಮಾಡ್ಕೊಳ್ಳಿ. ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ, ಬೇರೆಯವ್ರಿಗೆ ಅನ್ವಯಿಸಲ್ಲ. ಇದು 3ನೇ ತಾರೀಕಲ್ಲಿ ಹುಟ್ಟೋರಿಗೆ ಮಾತ್ರ ನಾನು ಹೇಳ್ತಾ ಇಲ್ಲ, ಇನ್ ಮುಂದೆ ಯಾರು ಹುಟ್ಟಿದ್ದಾರೆ ಇವಾಗ ಇಲ್ಲಿವರೆಗೂ ಅವ್ರದ್ದೆಲ್ಲವೂ ಕೂಡಿದಾಗ 4 ಬಂದ್ರೆ ಮಾತ್ರ ನಾಳೆದ್ದು ನಾಳೆ ಹೇಳ್ತೀನಿ. ಪ್ರತಿ ತಿಂಗಳನ್ನು ಕೂಡಿದಾಗ ಒಂದು ನಂಬರ್ ಬರುತ್ತೆ. ಎಲ್ಲವನ್ನು ಕೂಡಿದಾಗ 4 ಬಂದಿರೋ ನಿಮ್ಮ ಮನೇಲಿ ಯಾರೋ ಒಬ್ರು ಹುಟ್ಟಿರ್ತಾರೆ 4 ಬರೋರು. 3ನೇ ತಾರೀಕು ಹುಟ್ಟಿ 3 ಆಗ್ಲಿ, 12 ಆಗ್ಲಿ, 21 ಆಗ್ಲಿ, 30ನೇ ತಾರೀಕಲ್ಲಿ ಅವ್ರು 4 ಬಂದವ್ರಿಗೆ ಮಾತ್ರ ಬರ್ಕೊಳ್ಳಿ. ಇವ್ರ ಗಾಡಿ ನಂಬರ್ ಎಲ್ಲವನ್ನು 3 ಮತ್ತೆ 1 ಬರೋದನ್ನೇ ತಗೋಬೇಕು. ಇವ್ರ ನೇಮ್ ನಂಬರ್ ಅಷ್ಟೇ, 1 ಮತ್ತೆ 3 ಬರೋದನ್ನ ತಗೋಬೇಕು. ಆಮೇಲೆ ಇವತ್ತಿನ ಡೇಟ್ ಆಫ್ ಬರ್ತ್ ಪಿರಮಿಡ್ ನಂಬರ್ 2 ಬರುತ್ತೆ. 2 ಬರೋದ್ರಿಂದ ಈ ಮಕ್ಕಳ ನೇಮ್ ಇಟ್ಟು ಆ ನೇಮ್ ನಂಬರ್ ಪಿರಮಿಡ್ ನಂಬರ್ ಮಕ್ಕಳಿಗೆ 9 ಬಂದ್ರೆ ಅವ್ನ ಜೀವನದಲ್ಲಿ ಉದ್ದಾರ ಆಗಲ್ಲ. 9 ನೇಮ್ ನಂಬರ್ ಸಕ್ಕತ್ 19 ಇಟ್ಟಿದ್ದೀನಿ ಸರ್, ನೀವು ಹೇಳಿದಂಗೆ ನೇಮ್ ನಂಬರ್ 31 ಬರುತ್ತೆ. ಎ ಬಿ ಸಿ ಡಿ ಲೆಕ್ಕ ಹಾಕಿದ್ದೀನಿ, ಬುಕ್ ಒಂದು 20 ರೂಪಾಯಿ ಕೊಟ್ಟರೆ ಸಂಖ್ಯಾಶಾಸ್ತ್ರ ಒಂದು ಬುಕ್ ಸಿಗುತ್ತೆ, ಎಲ್ಲ ತಂದು ಲೆಕ್ಕ ಹಾಕಿದ್ದೀನಿ ಸರ್. ಆದ್ರೂ ನನ್ನ ಮಗ ಇಂಪ್ರೂವ್ಮೆಂಟ್ ಆಗ್ತಿಲ್ಲ, ಜ್ಯೋತಿಷರ ಹತ್ರ ಹೋಗಿ ನೇಮ್ ಇಟ್ಕೊ ಬಂದೆ. ಯಾಕೆ ಸರ್ ಇದು ಆಗ್ತಿಲ್ಲ ಇಂಪ್ರೂವ್ಮೆಂಟ್ ಅಂದ್ರೆ, ನಿಮ್ಮ ಪಿರಮಿಡ್ ನಂಬರ್ ಮಗನ್ ಪಿರಮಿಡ್ ನಂಬರ್ ಲೆಕ್ಕ ಹಾಕಿದಾಗ 9 ಬರಬಾರ್ದು ಮತ್ತೆ 5 ಬರಬಾರ್ದು ಪಿರಮಿಡ್ ನಂಬರ್. ಯಾಕಂದ್ರೆ ಇವತ್ತು 2 ಬರೋದ್ರಿಂದ ಡೇಟ್ ಆಫ್ ಬರ್ತ್ ಪಿರಮಿಡ್, 9 ಬರಬಾರ್ದು, 4 ಬರಬಾರ್ದು. ತುಂಬಾ ಡೇಂಜರ್ ಪಿರಮಿಡ್ ನಂಬರ್ ಇವೆರಡುವೆ. ಇವೆರಡು ಬಂದ್ರೆ ಜೀವನದಲ್ಲಿ ತುಂಬಾ ತೊಂದರೆ ಸಿಗಾಕಿರ್ತಾರೆ. ಇವೆರಡು ಬರೋದಲ್ಲ ಬೇರೆ ಪಿರಮಿಡ್. ಈ 2 ಬರೋದ್ರಿಂದ ಪಿರಮಿಡ್ ನಂಬರ್. ನೇಮ್ ನಂಬರ್ ನೋಡಿ, 6 ಪಿರಮಿಡ್ ನಂಬರ್ 6 ಬಂದ್ರೆ ರಾಜಯೋಗ ಬರುತ್ತೆ. ನೋಡಿ, ಈ 3 ಆರಾಗಲ್ಲ, ಪಿರಮಿಡ್ ನಂಬರ್ ನೇಮ್ ಪಿರಮಿಡ್ ನಂಬರ್ 6 ಬರಬೇಕು. ಆಮೇಲೆ 5 ಬಂದ್ರೆ ತುಂಬಾ ರಾಜಯೋಗ, 3 ಬಂದ್ರೆ ಗಜಕೇಶ ಯೋಗ, 6 ಬಂದ್ರೆ ದುಡ್ಡಿಗೆ ಅಧಿಪತಿ. ಈ ನೇಮ್ ನಂಬರ್ ಪಿರಮಿಡ್ ನೋಡಿ ಹೇಳ್ಬಾರ್ದು, ಇವನು ದುಡ್ಡಿಗೋಸ್ಕರ ಕಷ್ಟ ಬೀಳ್ತಾನಂತ. 5 ಬಂದ್ರೆ ಕಂಡರಿಗೋಸ್ಕರ ಹೆಲ್ಪ್ ಮಾಡ್ತಾನೆ ಅಂತ. ಅದೇ 3 ಬಂದ್ರೆ ಮಗಂದ ಪಿರಮಿಡ್ ನಂಬರ್ ಅಲ್ಲಿ 3 ಬಂದ್ರೆ ಅವ್ನು ದೊಡ್ಡ ವಿದ್ಯಾವಂತ ಆಗ್ತಾನೆ. ಈ ಗುರುಗ್ರಹ ಸಂಖ್ಯೆ ಪಿರಮಿಡ್ ನಂಬರ್ 3 ಬಂದ್ರೆ ಅವ್ನು ದೊಡ್ಡ ವಿದ್ಯಾವಂತ ಟ್ರೈ ಮಾಡ್ತಾನೆ. ಅವ್ರ ಮನೇಲಿ ಏನೇ ಕೆಲಸ ಕೊಟ್ಟರು ಕೆಲಸ ಮಾಡಲ್ಲ, ಬುಕ್ ತಗೊಂಡು ಓದ್ತಾ ಇರ್ತಾನೆ. ಹೋಗಲ್ಲ, ಹಾಳು ಹಾಕ್ಬಿಟ್ಟು ಬರೋ ಒಂದು ಡೈರಿಗೆ ಅವ್ನು ಹಾಕ್ಬಾರಲ್ಲ. ಹೋಗ ದೊಡ್ಡಪ್ಪ ಬಂದ್ರೆ ಮಾತಾಡ್ಸೋರು ಮಾತಾಡ್ಸಲ್ಲ, ಅವ್ನು ಓದು ಆಗ್ತಾನೆ. ಯಾಕಂದ್ರೆ ಪಿರಮಿಡ್ ನಂಬರ್ 3 ಇರುತ್ತಲ್ಲ. ಇವತ್ತು ಯಾವ್ಯಾವ ಮಕ್ಕಳು ವಿದ್ಯೆದಲ್ಲಿ ವೀಕ್ ಆಗಿರ್ತಾರೆ, ಅವ್ರ ಪಿರಮಿಡ್ ನಂಬರ್ 3 ಇಟ್ಕೊಂಡ್ರೆ ಅವ್ರ ಮಕ್ಕಳು ಮುಂದಿನ ವರ್ಷಕ್ಕೆ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾರೆ. ಇವತ್ತು ಯಾರು ಓದ್ತಿಲ್ಲ ತೊಂದರೆ ಆಗ್ತಾರೆ ನನ್ನ ಮಗಂದ್ರೆ, ಅವ್ನ ಮಗನ ಪಿರಮಿಡ್ ನಂಬರ್ 3 ಇರ್ಬೇಕು. ಅದನ್ನ ಕರೆಕ್ಟ್ ಆಗಿ ಪಿರಮಿಡ್ ನಂಬರ್ ಮಾಡಿ ಇಟ್ಕೊಬಿಟ್ರೆ ಅವ್ರ ಅಪ್ಪ ಅಮ್ಮ ಸಾಕೋದ್ ಬೇಕಾಗಿಲ್ಲ. ಅಯ್ಯೋ ನನ್ನ ಮಗನ್ ನಾನ್ ಸಾಕ್ತಾ ಇದ್ದೀನಿ ಅಂತಾರೆ, ಅದೆಲ್ಲ ತಪ್ಪು. ಅವನು ಅವನೇ ಕಾಪಾಡ್ಕೇತಾನೆ. ಮಗನಿಂದ ತಂದೆ ತಾಯಿ ಹೆಸರು ಬರ್ತವೆ, ಇವ್ರ ಮಗ ಎಷ್ಟು ಒಳ್ಳೆನೋ, ಎಷ್ಟು ಒಳ್ಳೆ ವ್ಯಕ್ತಿ ಆಗಿದ್ದಾನೆ, ಚೆನ್ನಾಗಿ ಓದ್ತಾನೆ, ಸ್ಕೂಲಲ್ಲಿ ಬಂದು ಚೆನ್ನಾಗಿ ಎಲ್ಲರ ಹತ್ರ ಮಾತಾಡ್ತಾನೆ. ಅವಾಗ
ಮಗನಿಂದ ತಾಯಿಗೆ ಹೆಸರು ಬರುತ್ತೆ, ತಂದೆಗೆ ಹೆಸರು ಬರುತ್ತೆ, ಇಲ್ಲ ಎಂತ ಮಕ್ಳೇ ತರಲ್ಲ ಅನ್ಬಾರ್ದ. ಮೇಲೆ ಮಕ್ಳು ನೇಮ್ಸ್ ಇಲ್ಲ ಅಂದ್ರೆ ನಿಮ್ಮಗನ ನೋಡಿ ನೀವ್ ಇಷ್ಟ ಒಳ್ಳೆಯವ್ರ ಮತ್ತೆ ನಿಮ್ಮಗೆ ಯಾಕೆ ಹಿಂಗಾಗ್ಯ ಅನ್ಬಾರ್ದು. ಯಾಕಂದ್ರೆ ಇದನ್ನ ಇದು ಮಕ್ಳು ಸಣ್ಣವರಾಗಿರ್ಬೋದು, ಇವಾಗ್ಲೇ ಬೇಕಾದ್ರೆ ತಂದೆ ತಾಯಿಗೆ ಹೆಸರು ತಂದು ಕೊಡ್ತಾರೆ. ದೊಡ್ಡರಾದ್ಮೇಲೆ ಸಂಬಳ ತಂದು ಕೊಡೋದಲ್ಲ, ಇಲ್ಲ ದೊಡ್ಡರಾದ್ಮೇಲೆ ಮನೆ ಮೇಂಟೈನ್ ಮಾಡಿದ್ರೆ ಮಕ್ಕಳು ತಂದೆ ತಾಯಿಗೆ ಹೆಸರು ಬರೋದಲ್ಲ. ಇವಾಗ್ಲಿಂದಲೇ ಮಕ್ಳು ನೇಮ್ ಕರೆಕ್ಟ್ ಆಗಿದ್ರೆ, ಅವ್ರ ಮಕ್ಳು ನೇಮ್ ಕರೆಕ್ಟ್ ಆಗಿದ್ರೆ ಇವಾಗಿಂದ ತಂದೆ ತಾಯಿಗೆ ಹೆಸರು ಬಂದೇ ಬರುತ್ತೆ. ಆ ಹೆಸರು ಅವ್ರ ಮಕ್ಳನ್ನ ಕಾಪಾಡ, ಆ ಮಕ್ಳಿಂದಲೇ ತಂದೆ ತಾಯಿಗೆ ಹೆಸರು ಬರುತ್ತೆ. ಆಮೇಲೆ ಈ ಮಕ್ಳು ನೇಮ್ ಕರೆಕ್ಟ್ ಆಗಿ ಇಟ್ಟಿದ್ರೆ ತಂದೆ ತಾಯಿ ನಾನು ಬದುಕಬೇಕು, ನನ್ನ ಮಗ ಒಳ್ಳೇನು, ಅವನಿಗೋಸ್ಕರ ದುಡಿಬೇಕು, ಅವ್ನ ವಿದ್ಯಾಭ್ಯಾಸಕ್ಕೆ ಎತ್ತಿಡ್ಬೇಕು ದುಡ್ಡು ಅನಿಸುತ್ತೆ. ಇಲ್ಲಾಂದ್ರೆ ಇದರಿಂದ ಇವ್ ನೇಮ್ ಮಕ್ಳಿಗೆ ನೇಮ್ ನಂಬರ್ ಸರಿ ಇಲ್ದಾರೆ ಸರಿಯಾಗಿ ಇಡ್ತಾ ಹೋದ್ರೆ ತಂದೆ ತಾಯಿ ಇಂಪ್ರೂವ್ಮೆಂಟ್ ಅಲ್ಲಿ ಕೂಡ ಡಲ್ ಆಗ್ಬಿಡ್ತಾರೆ, 100% ಡಲ್ ಆಗ್ತಾರೆ. ಆಮೇಲೆ 3ನೇ ತಾರೀಕು ಹುಟ್ಟಿರೋರು ನೋಡಿ, ರಜನಿಕಾಂತ್ ಕೂಡ 3ನೇ ತಾರೀಕು, ಅಂದ್ರೆ 3 ಅಂದ್ರೆ 12ನೇ ತಾರೀಕಲ್ಲಿ ಹುಟ್ಟಿರೋದು ನೋಡಿ, ರಜನಿಕಾಂತ್ 12ನೇ ತಾರೀಕು ಹುಟ್ಟಿರೋದು. ಇವರು ನಾನು ಯಾಕೆ ಇದನ್ನ ಈ ಮಾತು ಹೇಳ್ತೇನೆ, ರಜನಿಕಾಂತ್ ಹುಟ್ಟಿದ 12ನೇ ತಾರೀಕು, ಮೂರಕ್ಕೂ 12ಕ್ಕೆ ಈ 3 ಅಂದ್ರೆ 12 ಅಂದ್ರೆ 3 ಆಗುತ್ತೆ, 3 ಅಂದ್ರೆ 12 ಆಗುತ್ತೆ ನೋಡಿ, ಅಂದ್ರೆ 1, 2 ಸೇರಿಸಿದ್ರೆ 3 ಆಗುತ್ತೆ ಹುಡುಗರ ನೋಡಿ. ರಜನಿಕಾಂತ್ ಕೊನೆಯ ಮಗಳನ್ನ ಮದುವೆ ಮಾಡಿದ್ರಲ್ಲ, ಕೊನೆಯ ಮಗಳನ್ನ ಮದುವೆ ಮಾಡಿದಾಗ ಅವ್ರ ಮಗಳು ಏನೋ ಸೌಂದರ್ಯನ ಐಶ್ವರ್ಯನ ಬರುತ್ತೆ, ಆದ್ರೆ ಅದು ಮದುವೆ ಆಗಿದ ಡೇಟ್ 6ನೇ ತಾರೀಕು ಬಂತು. ನಾನು ಹೋಗಿ ನನ್ನ ಮನೇಲಿ ಹೇಳಿದ್ದೆ ನೋಡಿ, ಈ ಡೇಟಿಂದ ರಜನಿಕಾಂತ್ ತುಂಬಾ ಹೊಡೆತ ಬೀಳುತ್ತೆ, ಈ ಡೇಟಲ್ಲಿ ಮದುವೆ ಮಾಡಬಾರ್ದು, ಅದು ಕೊನೆಯ ಮಗಳು ಮದುವೆ ಮಾಡ್ತಾವ್ರೆ ಅಂತ ನಾನು ಅವತ್ತೇ ಯೋಚನೆ ಮಾಡಿಟ್ಟಿದ್ದೆ. ಅವ್ರು ಮದುವೆ ಆಗಿದ ತಕ್ಷಣ ಅವ್ರು ಹಾಸ್ಪಿಟ್ಲಿಗೆ ಸೇರಿಸ್ಕೊಂಡ್ರು, ಸಿನಿಮಾ ಅಂತ ಏನು ಸೂಪರ್ ಡೂಪರ್ ಇಟ್ಟಂಗಿಲ್ಲ, ನೆಕ್ಸ್ಟ್ ಬಂದಿದ್ದ ಸಿನಿಮಾಗಳು ಅವ್ರ ಎಳಮೆಗೆ ಕೂಡ ಇನ್ನೊಬ್ಬ ಎಳಮೆ ಕೂಡ ಒಂದು 3 ಸಿನಿಮಾ ಬಂದ್ ಮಾಡಿದ್ರು, ಅದು ಹಾಡ್ ಮಾತ್ರ ಇಟ್ಟಾಯ್ತು, ಸಿನಿಮಾ ಇಟ್ಟಾಗ್ನಲ್ಲ ಕೊಲೆವರಿ ಸಾಂಗ್ ಹಾಡ್ ಮಾತ್ರ ಇಟ್ಟಾಯ್ತು. ಯಾಕೆ ಅಂದ್ರೆ ಈ ಮದುವೆ 30ನೇ ಇಷ್ಟೆಲ್ಲ ಆಗುತ್ತೆ ಅಂತ ನಿಶ್ಚಯ ಆಗಿರುತ್ತೆ. ಅಲ್ಲ ಅಷ್ಟೊಂದು ದೊಡ್ಡ ಸ್ಟಾರು, ಅವರು ಕೂಡ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ನಂಬುವಂತವರು, ಸಾಕಷ್ಟು ಈಗಾಗಲೇ ಸಲಹೆ ತಗೊಂಡಿರ್ತಾರೆ, ಆದ್ರೂ ಕೂಡ ಯಾಕೆ ಹಿಂಗಾಯ್ತು ಅಂತ. ಸರ್, ಇವತ್ತು ಎಲ್ಲದರಲ್ಲೂ ಪೈಪೋಟಿ ಇದೆ, ನಾವು ಇಲ್ಲಿ ಕೂತಿದ್ವಲ್ಲ ಇಲ್ಲೇ ಪೈಪೋಟಿರುತ್ತೆ, ನಮ್ಮ ಮಾತಲ್ಲಿ ಒಂದು ಪೈಪೋಟಿರುತ್ತೆ, ಅಂದ್ರೆ ಸಬ್ಜೆಕ್ಟ್ ಎಲ್ಲ ಕಡೆ ಇರುತ್ತೆ. ಆದ್ರೆ ಇವ್ರು ಎಡವೇರ್ ಅಂತ ನಾವ್ ಹೇಳ್ಬೋದು ಆಗಿರೋದ್ರಿಂದ, ನಾವು ಇದನ್ನ ಅಂತಲ್ಲ, ಆದ್ರೆ ಅದು ಆಗಿರೋದ್ರಿಂದ ಅದು ರಿಸಲ್ಟ್ ಬಂದಿದ್ದೆ ಅವ್ರಿಗೆ ಬಂದಿದ್ದಲ್ಲ. ನಾನು ಉದಾಹರಣೆ ಅವ್ರನ್ನ ಯಾಕೆ ಕೊಟ್ಟು ಹೇಳ್ತಾ ಇದ್ದಂದ್ರೆ, ನಮ್ಮ ಮನೆ ಪಕ್ಕದಲ್ಲಿ ಯಾರಿಗೂ ಅರ್ಥ ಆಗಲ್ಲ, ಇದನ್ನ ಉದಾಹರಣೆ ಅವ್ರ ಬಗ್ಗೆ ನಾವು ಕೊಟ್ಟು ಮಾತಾಡ್ತಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಹಿಂಗಾಗಿತ್ತೆ ಅಂತ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ಸರಿ ಸರ್, ನಾವು ಮಾತುಕತೆ ಮುಂದುವರಿಸೋಣ, ಈಗ ಒಂದು ಬ್ರೇಕ್ ತಗೊಳ್ಳೋಣ. ರಿಯೋದಲ್ಲಿ ಎಂದಿನಂತೆ ಇದ್ದಾರೆ ಆರ್ಯವರ್ಧನ್ ಅವರು. ಇವತ್ತು 3ನೇ ತಾರೀಕು, 3ನೇ ತಾರೀಕಿನ ದಿವಸ ಹುಟ್ಟಿದಂತವರ ಸ್ಥಿತಿಗತಿ ಯಾವ ರೀತಿಯಾಗಿರುತ್ತೆ, ಮತ್ತು ಅವರು ಮೊಬೈಲ್ ನಂಬರು ಮತ್ತು ವಾಹನಗಳ ಸಂಖ್ಯೆ ಯಾವ ರೀತಿಯಾಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಗುರುಗಳ ಈಗ ಒಂದು ಕಾಲ್ ಇದೆ, ಕಾಲರ್ ರೆಡಿ ಇದ್ದಾರೆ ತಗೊಂಬಿಡೋಣ. ಬೆಂಗಳೂರಿನಿಂದ ಅನಿಲ್ ಕುಮಾರ್ ಎಂಬುವರು ಫೋನ್ ಮಾಡಿದ್ದಾರೆ. ಅನಿಲ್ ಕುಮಾರ್ ಅವರೇ ಮಾತಾಡಿ, ಆರ್ಯವರ್ಧನ್ ಅವರಿದ್ದಾರೆ. ಸರ್ ನಮಸ್ಕಾರ. ಹೇಳಮ್ಮ. ಹೇಳಿ. ಭಾಗ್ಯಮ್ಮ ಅಂತ, ನಾನು ಅನಿಲ್ ಕುಮಾರ್ ಅವ್ರ ತಾಯಿ ಮಾತಾಡ್ತಾ ಇರೋದು. ಹೇಳಿ ಭಾಗ್ಯಮ್ಮ ಅವರೇ, ಯಾರ ಬಗ್ಗೆ ಕೇಳ್ಬೇಕು ತಾವು? ತಾವು ಮಗನ ಬಗ್ಗೆ ಸರ್. ನಿಮ್ ಮಗನ ಡೇಟ್ ಆಫ್ ಬರ್ತ್ ಜ್ಞಾಪಕ ಇದೆಯಾ? ಸರ್ ಹೇಳಿ. 3ನೇ ತಾರೀಕು. 3 ತಿಂಗಳು? 12ನೇ ತಿಂಗಳು. 12 ಇಸ್ವಿ? 86. 86. ಏನ್ ಕೇಳ್ಬೇಕು ಅನ್ಕೊಂಡಿದ್ದೀರಿ? ಮಗನ ಬಗ್ಗೆ, ಸ್ವಲ್ಪ ಓದೋ ಬಗ್ಗೆ ಕೇಳಬೇಕಾಗಿತ್ತು, ಅವ್ನ ಭವಿಷ್ಯದ ಬಗ್ಗೆ ಕೇಳಬೇಕಾಗಿತ್ತು. ಏನ್ ಓದ್ತಾ ಇದ್ದಾರೆ ಇವಾಗ? ಇವಾಗ LLB ಮಾಡ್ತಾ ಇದ್ದಾನೆ ಸ್ವಾಮಿ. ಮುಂದೆ ವಕೀಲ ಆಗ್ಬೇಕು ಅನ್ಕೊಂಡಿದ್ದಾರೆ? ಹೌದು. ಓಕೆ ನೋಡಿ, 3ನೇ ತಾರೀಕು ಅವರು ತುಂಬಾ ಮಾತಾಡ್ತಾರೆ ಅಂತ ನಾನು ಹೇಳ್ತಾ ಇದ್ದೆ. ಆಮೇಲೆ ನಿಮ್ ಬಹಳ ಒಳ್ಳೆ ಡೇಟ್ ಆಫ್ ಬರ್ತು, ತುಂಬಾ ಒಳ್ಳೆ ಡೇಟ್ ಆಫ್ ಬರ್ತು ಲೋಟವ್ರೆ. ಆದ್ರೆ ಇವರು LLB ಚೆನ್ನಾಗಿ ಮಾಡ್ತಾರೆ, ಆದ್ರೆ ಹೆಸರು ಇದೆಯಲ್ಲಮ್ಮ, ಹೆಸರು ಇದೆಯಲ್ಲ, ಅದು ಅಷ್ಟೊಂದೊಂದು ಚೆನ್ನಾಗಿಲ್ಲ. ನೀನು ಎಲ್ಲವೂ ಕೂಡ 24 ಬರುತ್ತೆ. ಅನಿಲ್ ಕುಮಾರ್ ಅನ್ನ ನೇಮ್ ನಂಬರು. ಅನಿಲ್ ಅಲ್ವಾ? ಅನಿಲ್ ಕುಮಾರ್. ಅನಿಲ್ ಅಂದ್ರೆ ನಿಲ್ ಅಂತ ಬರುತ್ತೆ, ಕುಮಾರ್ ಅಂದ್ರೆ 15 ಬರುತ್ತೆ, ಅನಿಲ್ ಅಂದ್ರೆ 9 ಬರುತ್ತೆ, ಅನಿಲ್ ಕುಮಾರ್ ಅಂದ್ರೆ 24 ಬರುತ್ತೆ ನೇಮ್ ನಂಬರು. ನಿಮ್ ಮಗನ ಡೇಟ್ ಆಫ್ ಬರ್ತ್ ಎಲ್ಲ ಕೊಡ್ರಿ, 30 ಬರುತ್ತೆ, ಅಂದ್ರೆ ನಂಬರ್ 3ನೇ ಬರುತ್ತೆ. ಈ ಹೆಸರನ್ನ ಒಂದ್ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಇನ್ನೂ ರಾಜೋಗ ಬರುತ್ತೆ, ನಂಬರ್ ತುಂಬಾ ಚೆನ್ನಾಗಿದೆ, ಕೈ ಮುಗಿಬೇಕು ಆ ಮಟ್ಟಿಗೆ. ಇವರೆಲ್ಲ ಸಕ್ಸಸ್ ಆಗಕ್ಕೆ 1, 19 ಕೆಲಸ ಕಾರ್ಯ ಮಾಡ್ಲಿ, 2, 11, 20 ಕೆಲಸ ಕಾರ್ಯ ಮಾಡ್ಲಿ, 9, 18, 27 ಎಲ್ಲಾ ಕೆಲಸ ಮಾಡ್ಲಿ. ಆಮೇಲೆ ಇವರು ತುಂಬಾ ಡೇಂಜರ್ ಡೇಟ್ಗಳು, ತುಂಬಾ ಅನಾಹುತ ಆಗಂತ ಡೇಟ್ಗಳು ಯಾವಪ್ಪ ಅಂದ್ರೆ 5, 14, 23 ಮತ್ತೆ 7, 16, 25 ಮತ್ತೆ 6 ತುಂಬಾ ಡೇಂಜರ್. ಆ ಬರೀ 6, ಈ 24ಕ್ಕಿಂತಲೂ 24 ಒಂದು ಒಳ್ಳೆ ನಂಬರ್ ಅದು. ಯಾಕಂದ್ರೆ 2 ಮತ್ತೆ ಈ ಚಂದ್ರ ಮತ್ತೆ ರಾಹು ಗ್ರಹ ಸೇರಿ ಶುಕ್ರ ಗ್ರಹ ಆಗಿರೋದು. ಆದ್ರೆ ಆ ಬರೀ 6 ಬಹಳ ಡೇಂಜರ್. ಯಾಕೆ 6 ಬಹಳ ಡೇಂಜರ್ ಅಂತ ಹೇಳ್ತೀನಿ ಅಂದ್ರೆ ನೋಡಿ, ಹರ್ಭಜನ್ ಸಿಂಗ್ ಕೂಡ 3ನೇ ತಾರೀಕು ಕೊಟ್ಟಿರೋದು, ಆದ್ರೆ ಶ್ರೀಶಾಂತ್ ಇದನ್ನಲ್ಲ, ಆ ಶ್ರೀಶಾಂತ್ 6ನೇ ತಾರೀಕು ಕೊಟ್ಟಿರೋದು ನೋಡಿ. ಇವರಿಬ್ರು ಚಪ್ಪಲ್ ಕೊಡದಾರಿಕೆ ಅಂದ್ರು. ಈ ಸಂಖ್ಯೆ ಒಂದು ಉನ್ನತ ಸ್ಥಾನದಲ್ಲಿ ಇದ್ದು 4 ಜನ ನೋಡ್ತಾ ಇದ್ರು, ಇಡೀ ವರ್ಲ್ಡ್ ನೋಡ್ತಾ ಇರ್ಬೇಕಾದ್ರೆ ಕೂಡ ಅವ್ನು ಕೈ ಮಾಡ್ಬಿಟ್ಟ. ಯಾಕೆ ಮಾಡಿದ್ರೆ ಈ ಸಂಖ್ಯೆಗೂ ಈ ಸಂಖ್ಯೆಗೂ ಆಗ ಬರಕಲ್ಲ. ಆಮೇಲೆ ಈ ನಂಬರ್ ನೋಡಿ, ಶ್ರೀಶಾಂತ್ ನಂಬರ್ ಹಿಂದ್ಗಡೆ 36 ಅಂತ ನಂಬರ್ ಇತ್ತು, ಆ 36 ಅನ್ನೋ ನಂಬರ್ ಅವನ ಈ ಮಟ್ಟಕ್ಕೆ ಮಾಡ್ತು.
ಅದೇ ಬಿಡಿ, ಹರ್ಭಜನ್ ಸಿಂಗ್ ಜೊತೆ ಇನ್ನೊಬ್ಬ ಪ್ಲೇಯರ್, ಆಸ್ಟ್ರೇಲಿಯಾ ಪ್ಲೇಯರ್ ಕ್ರಿಕೆಟ್ ಅಲ್ಲಿ ಆಗಿರೋದ್ರಿಂದ ಅವನು ಸೈಮೆಂಟ್ಸ್ ಸೈಮೆಂಟ್ಸ್ ಅವ್ನು ಬೆನ್ ಹಿಂದ್ಗಡೆ ಜೆರ್ಸಿ ನಂಬರ್ 36 ಆಗಿತ್ತು, ಅದು ಕೂಡ 6 ಆಗಿತ್ತು. ಈ 36 ಜೆರ್ಸಿ ನಂಬರ್ ಇಟ್ಕೊಂಡಿರೋ ಒಬ್ಬ ಕೂಡ ಇಂಡಿ ಕ್ರಿಕೆಟ್ ಪ್ಲೇಯರ್ ಇಂಪ್ರೂವ್ಮೆಂಟ್ ಆಗಿಲ್ಲ. ಈ 6 ಮತ್ತೆ 3 ಸೇರಿಸಿ ಇಟ್ಕೊಂಡಿರೋ ಅದು 9 ಆಗುತ್ತೆ. ಆದ್ರೆ ಈ ಸಂಖ್ಯೆಲಿ ಇಟ್ಕೊಂಡಿರೋ ಇವ್ರಿಗೆಲ್ಲ ಕೋಪಿಷ ನೋಡಿ, ಅವ್ರಿಗೆ ಅವನು ಕೋಪಿಷ, ಶ್ರೀಶಾಂತ್ ಕೋಪಿಷ. ಯಾಕೆ ಈ ನಂಬರ್ ಜೆರ್ಸಿ ನಂಬರ್ ಒಬ್ಬ ವ್ಯಕ್ತಿನ ಕೋಪಿಸ? ಅವ್ರು ಒಳ್ಳೇರು, 6ನೇ ತರಗತಿ ಜಗತ್ತಲ್ಲಿ ತುಂಬಾ ಒಳ್ಳೆ ನಂಬರ್. ಆ ಜೆರ್ಸಿ ನಂಬರ್ ಶ್ರೀಶಾಂತ್ ಇಂಡಿಯನ್ ಟೀಮ್ ಇಂದ ಹೊರಗಡೆ ಬರಕಾಡಿದ್ದು, ಅವನು ಆಸ್ಟ್ರೇಲಿಯಾ ಟೀಮ್ ಹೊರಗಡೆ ಬರಕ ಆ ನಂಬರ್ ಕಾರಣ. ಅದರಿಂದ ನಿಮ್ ಮಗನಿಗೆ ಯಾವ್ದೇ ಕಾರಣಕ್ಕೂ 6ನೇ ತಾರೀಕು ಕೊಟ್ಟರೆ ಹುಡುಗಿನ ಅಲ್ಲಿ 6ನೇ ತಾರೀಕು ಮದುವೆ ಮಾಡೋದು, 6ನೇ ತಾರೀಕು ಗಾಡಿ ತಗೊಂಡ್ಬಿಟ್ರೆ, ಇಲ್ಲ 6ನೇ ತಾರೀಕು ಹೊಸಮನೆ ಕಟ್ಬಿಟ್ರೆ, ಇವೆಲ್ಲ ಅವತ್ತೇ ಎಂಡಿಂಗ್ ಅಂತ ಲೆಕ್ಕ. ಅವತ್ತಿಂದಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ. ಇಂಪ್ರೂವ್ಮೆಂಟ್ ಆಗಬೇಕು, ಸಕ್ಸಸ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ರೆ 1 ಹೊತ್ತು 19 ತಾರೀಕಿನ ಎಲ್ಲ ಕೆಲಸ ಮಾಡಬೇಕು, ಮತ್ತೆ 3ನೇ ತಾರೀಕಿನ ಎಲ್ಲ ಕೆಲಸ ಮಾಡಬೇಕು. ಅವಾಗ ಒಂದು ತಗೊಂಡ್ರೆ ಕೂಡ ಒಂದು ರಾಜೋಗ ಬರುತ್ತೆ. ಒಂದು ಸಣ್ಣ ಬೈಕ್ ತಗೊಂಡ್ರೆ ನೆಕ್ಸ್ಟ್ ಕಾರ್ ತಗೋತಾರೆ. ಒಂದು ಮನೆ ಕಟ್ಟಿದ್ರೆ ಪಕ್ಕ ಎದುರುಗಡೆ ಮನೆ ಸೈಡ್ ಇವ್ರಿಗೆ ಮಾರ್ಬಿಟ್ಟು ಹೋಗ್ತಾರೆ, ಯಾರಿಗೋ ಮಾರೋದಲ್ಲ, ಸರ್ ನನ್ನ ಮನೆ ಮಾರ್ತೀನಿ ಸರ್ ತಗೋತೀರ ಸರ್ ಎದುರುಗಡೆ ಸೈಡ್ ಅಂತ ಇವ್ರಿಗೆ ಫಸ್ಟ್ ಹೇಳ್ತಾರೆ. ಹಂಗೆ ಹೇಳೋದ್ರಿಂದ ಎಷ್ಟು ಬ್ರೋಕರ್ ಕಾಸ್ಟ್ ದುಡ್ಡು ಉಳಿತೈತೆ, ಆಮೇಲೆ ಇನ್ನೂ ಒಂದು 10 ರೂಪಾಯಿ ಕಮ್ಮಿ ಮಾಡಿ ತಗೋಬೋದು. ಈ ತರ ಒಂದು ಯೋಗದಿಂದ ಒಂದು ಯೋಗನ ಪಡ್ಕೋಬಹುದು. ಒಂದು ಒಳ್ಳೆ ಲಗ್ನ, ಒಳ್ಳೆ ಡೇಟ್, ಒಳ್ಳೆ ಮುಹೂರ್ತದಲ್ಲಿ ಹೋಗಿ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಬಡತನ ಕೂಡ ನಿವಾರಣೆ ಮಾಡಬಹುದು. ಈಗ ಇವ್ರ ಮಗ ಏನು ಅನಿಲ್ ಕುಮಾರ್ ಇದ್ದಾರೆ, ಎಲ್ಎಲ್ಬಿ ಓದ್ತಾ ಇದ್ದಾರೆ, ಆಗ್ತಾರೆ ಅವ್ರ ಮುಂದೆ ಯಶಸ್ವಿ ಆಗ್ತಾರೆ? ಖಂಡಿತವಾಗ್ ಆಗ್ತಾರೆ. ನೋಡಿ, ಈ ಡೇಟ್ ಕೊಟ್ಟವ್ರೆ ಲಾಯರ್ ಆಗೋದು, ಲೆಕ್ಚರ್ ಆಗೋದು, ಮಾಸ್ಟರ್ ಆಗಕ್ಕೆ, ಮತ್ತೆ ಇವ್ರು ತುಂಬಾ ಚೆನ್ನಾಗಿ ಕೈ ಹಿಡಿತಿದ್ದೆ. ಆಮೇಲೆ ಮಾಧ್ಯಮದಲ್ಲಿ ಕೆಲಸ ಮಾಡಿ, ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾತಾಡೋರು ಇವರೇ ಅಲ್ವಾ, ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ. ನೋಡಿ ರಜನಿಕಾಂತ್ ಎಷ್ಟು ಬೇಗ ಮಾತಾಡ್ತಾರೆ. ಅದರಿಂದ ಈ ಬಾಲ್ ನೋಡಿ, ಹೆಂಗ್ ಬೇಕಾದ್ರೆ ತಿರುಗಿಸ್ತಾನೆ ಹರ್ಭಜನ್ ಸಿಂಗ್, ಯಾಕೆ ತಿರುಗಿಸ್ತಾನೆ ಆ ಒಂದು ತಿರ್ಸಕ್ಕೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು. ಬಾಲ್ ಆಗ್ಲಿ. ಓಕೆ, ಕರೆ ಮಾಡೋದಕ್ಕಾಗಿ ಧನ್ಯವಾದ ಭಾಗ್ಯಮ್ಮ ಅವರೇ. ಸರ್, ತಾವು ಹೇಳ್ತಾ ಇದ್ರಿ ಪಿರಾಮಿಡ್ ಬಗ್ಗೆ ಹೇಳ್ತಿದ್ರಿ, ಪಿರಾಮಿಡ್ ಸಂಖ್ಯೆಯಲ್ಲಿ 9, 4, 5 ಬರಬಾರದು ಸಂಖ್ಯೆ ಅಂತ ಹೇಳಿದ್ರಿ. ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪಿರಾಮಿಡ್ ಅಂದ್ರೆ ಏನು, ಅದರಲ್ಲಿ ಯಾವ ರೀತಿ ನಂಬರ್ ಗಳಿರ್ತವೆ, ಆ ನಂಬರ್ ನಿಂದ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀರ? ನೋಡಿ, ನನ್ನ ಡೇಟ್ ಆಫ್ ಬರ್ತ್ ಪಿರಮಿಡ್ ನಾನು ಹುಟ್ಟಿರೋದು, ನಾನು ಹುಟ್ಟಿರ ಡೇಟ್ ಆಫ್ ಬರ್ತ್ ತಿಂಗಳು ವರ್ಷ ಎಲ್ಲ ಕೂಡಿದಾಗ ಪಿರಮಿಡ್ ನಂಬರ್ ನಂದು 2 ಬರುತ್ತೆ. ಇವತ್ತು 2 ಬಂದಿತ್ತು, ಇವತ್ತು ನೋಡಿ 2 ಬಂದಿತ್ತೆ. ಈ 2 ಬಂದಿರೋ ಪಿರಮಿಡ್ ನಂಬರ್ ನಾನೊಂದು ಮೊಬೈಲ್ ನಂಬರ್ ಇಟ್ಕೊಂಡಿದ್ದೆ, ಒಂದು ನಂದು 666 ಬರೋದು ಲಾಸ್ಟ್ ನಂಬರ್. ಆ ಪಿರಮಿಡ್ ನಂಬರ್ ಇಟ್ಕೊಂಡಾಗ ನಾನು ಸ್ವಲ್ಪ ಯೋಚನೆ ಮಾಡಿದೆ, ಅದು ಅಷ್ಟೊಂದು ಸಕ್ಸಸ್ ತಂದ್ಕೊಂಡಿಲ್ಲ. ಆಮೇಲೆ ಒಂದು ಲಕ್ಕಿ ಪಿರಮಿಡ್ ಅಂತ ಒಂದು ನಂಬರ್ ಇಟ್ಕೊಂಡೆ. ಇದು ಇಟ್ಟಿದ ಮೇಲೆ ಯಾವ್ದಾರ ಒಂದು ಮಾಧ್ಯಮ ನಾನು ಕರೀತಾರೆ ಅಂತ ಡಿಸೈಡ್ ಮಾಡಿದ್ದೆ, ಇಡಬೇಕಾದ್ರೆ ಡಿಸೈಡ್ ಮಾಡಿದ್ದೆ. ಅತ್ತಾಗ ಉದ್ದಾಗಿ ಹೋಗಿ ಏರ್ಟೆಲ್ ಆಫೀಸಿಗೆ ನನಗೆ ಹೇಳಿ, ನನಗೆ ಏರ್ಟೆಲ್ ಆಫೀಸಿಗೆ ಈ ನಂಬರ್ ಬೇಕಂತ ಕೊಡ್ತಾರೆ. ನಾನು ಇಲ್ಲಿವರೆಗೂ ಒಂದು 2000 ಜನಕ್ಕೆ ಮೊಬೈಲ್ ನಂಬರ್ ಚೇಂಜ್ ಮಾಡಿರ್ಬೋದು. ನಾನು 2000 ಜನಕ್ಕೆ ಮೊಬೈಲ್ ನಂಬರ್, ಅದು ಅವ್ರ ಪಿರಮಿಡ್ ನಂಬರ್ ಪ್ರಕಾರ ಕೊಟ್ಟಿದ್ದೀನಿ. ಡೇಟ್ ಆಫ್ ಬರ್ತ್ ನೇಮ್ ಪಿರಮಿಡ್ ಅಲ್ಲ, ಮೊಬೈಲ್ನ ಪಿರಮಿಡ್ ರೆಕ್ಕಚಾರ ತಗೋಬೇಕು, ಅವಾಗಲೇ ರಿಸಲ್ಟ್ ಬರೋದು. ಬರೀ ಎಲ್ಲರೂ ಜ್ಯೋತಿಷ್ ಸರ್ ಹೇಳ್ತಾರಲ್ಲ, 15 ತಗೋಬಿಡಿ ಅಮ್ಮ, 24 ತಗೋಬಿಡಿ ಶುಕ್ರಗ್ರಹ, 41 ಮೊಬೈಲ್ ನಂಬರ್ ತಗೊಳ್ಳಿ ಅಂತಲ್ಲ, 4 ದಿಕ್ಕಿಗೆ ಹೋಗಬೇಕಾಗತ್ತೆ. ಪಿರಮಿಡ್ ನಂಬರ್ ಓಕೆ ಆದ್ರೆ ಮಾತ್ರ ಆ ನಂಬರ್ ಓಕೆ ಆಗೋದು. ಬರೀ ನಂಬರೇ ಲಾಸ್ಟ್ ನಂಬರ್ ಓಕೆ ಆಗಲ್ಲ, ಗಾಡಿ ನಂಬರ್ ಆಗಲಿ, ಗಾಡಿ ನಂಬರ್ ಯಾರು ಬಳಕೆಯಲ್ಲಿ ಇದಾರೋ ಅದಕ್ಕೂ ಪಿರಮಿಡ್ ನೋಡೇ ತಗೋಬೇಕು. ಬರೀ ಲಾಸ್ಟ್ ನಂಬರ್ ನೈನ್ ರೇಜಿಂಗ್ ನಂಬರ್, ರೇಜಿಂಗ್ ನಂಬರ್ ಆದ್ರೆ ಅಷ್ಟೇ, ಹೋದ ವರ್ಷ ಎಲ್ಲರೂ ರೇಜ್ ಆಗಿ ಹಾಳಾಗೋದು, 9ನೇ ನಂಬರ್ ಫಾಲೋ ಮಾಡಿದವರು ಎಲ್ಲರೂ ಕೂಡ ಅನಾವಧಿಸಿ ಹಾಕಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ಸಣ್ಣವರೇನಲ್ಲ. ಆದ್ರೆ ಲಾಸ್ಟಿಂಗ್ ನಂಬರ್ ರೇಜಿಂಗ್ ನಂಬರ್ 24 ಬಂದ್ರೆ ಒಳ್ಳೆ ನಂಬರ್, 42 ಬಂದ್ರೆ ಒಳ್ಳೆ ನಂಬರ್ ಅಂತಲ್ಲ. ಅವ್ರ ಡೇಟ್ ಆಫ್ ಬರ್ತ್ ಗೆ ಪಿರಮಿಡ್, ಮೊಬೈಲ್ ನಂಬರ್ ಪಿರಮಿಡ್ ಆಗ್ಬೇಕು, ಗಾಡಿ ನಂಬರ್ ಪಿರಮಿಡ್ ಆದ್ರೆ ಮಾತ್ರ ರಿಸಲ್ಟ್ ಬರುತ್ತೆ. ನಂದನ್ನೇ ತಗೊಂಡ್ ಹೇಳ್ತೀನಿ, ನನ್ ಪಿರಮಿಡ್ ನಂಬರ್ 2 ಬರುತ್ತೆ. ಅದಿಟ್ಟಿದ ತಕ್ಷಣ ಒಂದು ಮೊಬೈಲ್ ನಂಬರ್ ತಗೊಂಡೆ, ತಗೊಂಡಿದ ತಕ್ಷಣ ನಿಮ್ ಚಾನಲ್ ಇಂದ ಒಂದು ಫೋನ್ ಕರೆ ಬಂತು, ಒಂದು ನಿತ್ಯಾನಂದನ್ ಡಿಸ್ಕಷನ್ಗೆ ಕರೆದು, ನಿತ್ಯಾನಂದ ಒಂದು ಡಿಸ್ಕಷನ್ಗೆ. ಅವತ್ತು ನಾನು ಹೇಳೋದೆ, ಈ ವೈನಿಗೆ ಆನೆಗೆ ಕಪ್ ಕೊಟ್ಟಂಗೆ ಕೇಸ್ ಹಾಕಿದ್ರೆ ನಾಳೆ ಹೊರಗಡೆ ಬರ್ತಾನೆ ಅಂತ ಹೇಳಿದೆ. ನಂತರ ಸಿಡಿ ಇದೆ ಸರ್, ಅವತ್ತು ಕರ್ನಾಟಕನ ಅದು ತುರಿತೈತು, ನಾಳೆ ಬರ್ತಾನೆ ಅಂತ ಹೇಳ್ಬಿಟ್ಟೋದೆ. ನಂದು ವೆಬ್ಸೈಟ್ ಅಲ್ಲಿ ತೆಗೆದು ನೋಡ್ಬೋದು, ಅದು ರೆಕಾರ್ಡ್ ಇದೆ. ನಾಳೆ ಬರ್ತಾನೆ ಅಂತ ಹೇಳ್ಬಿಟ್ಟೋದೆ, ಅವ್ನು ನಾಳೆ ಬಂದು ಹೊರಗಡೆನೆ ಯಾಕೆ ಬಂದ್ರು ಅಂದ್ರೆ ಅವ್ನ ಕುಂಡ್ಲಿ ಹಂಗೆ ಮಾಡುತ್ತಿತ್ತು, ಅವ್ನು ಏನು ಮುಟ್ಟಕತ್ತಲ್ಲ. ನಿತ್ಯಾನಂದನ ಕುಂಡ್ಲಿ, ನಾನು ನಾಳೆ ಬರ್ತಾನೆ, ಕಣ್ಣು ಮುಚ್ಚಿಗೆ ಬರ್ತೇನೆ ಅಂತ ಹೇಳೋದೆ. ಅವನೇನು ಮಾಡಕ್ಕಲ್ಲ, 250 ಕೇಸ್ ಆಗಿರೋ ಏನು ಮಾಡಕ್ಕಲ್ಲ ಅಂತ ಇದೇ ಮಾತು ಹೇಳಿದೆ. ಆ ಡೈಲಾಗ್ ನ ಅದೊಂದು ಆ ಥರನೇ ಹೇಳ್ಬಿಟ್ಟೋಗಿದೆ. ಅವ್ನು ಕುಂಡ್ಲಿ ನೋಡಿ, ಅದು ತಗದ್ಮೇಲೆ ಇವಾಗ ಅದೃಷ್ಟ ಬಂತು, ಅದನ್ನ ಪಿರಮಿಡ್ ನಂಬರ್ 6 ಬಂತು. ನನ್ನ ಮೊಬೈಲ್ ನಂಬರ್ 6 ವರ್ಧನ್ ಅಂದ್ರೆ ಪಿರಮಿಡ್ ನಂಬರ್ 96 ಬಂತೆ. ಯಾಕೆ ಈ ನಂಬರ್ಗೆ 6 ತುಂಬಾ ಲಕ್ಕಿ ನಂಬರ್, ಯಾಕೆ ಈ 6ನೇ ಪಿರಮಿಡ್ ನಂಬರ್ ಆಗಿ ಇಟ್ಕೋಬೇಕು? ನನ್ನ ಮೊಬೈಲ್ ನಂಬರ್ ಪಿರಮಿಡ್ 6 ಬರುತ್ತೆ. ಆದ್ರೆ ನಾನು ಚೆಕ್ ಮಾಡೋಣ ಅಂತೇಳಿ ನನ್ನ ಗಾಡಿ ನಂಬರ್ 8 ಇಡುತ್ತೆ, ಬೇಕು ಅಂತ ಇಟ್ಟಿದ್ದೀನಿ ನಾನು. ಯಾಕಂದ್ರೆ ನನ್ನ ಹತ್ರ 1000 ಜನ ಬರ್ತಾರೆ, ನಾನು ಏನಾದ್ರು ಉಲ್ಟಾ ಮಾಡಿ ನೋಡ್ಬೇಕಲ್ಲ ಸರ್, ಯಾಕಂದ್ರೆ ಅವ್ರಿಗೆ ರಿಸಲ್ಟ್ ಕೊಡ್ಬೇಕಲ್ಲ. ನಾನು ಬೇಕು ಅಂತ ನನ್ನ ಕಾರ್ ನಂಬರ್ ಒಂದು 8 ಇಡುತ್ತೆ. ಆ ಗಾಡಿ ನನ್ನಿಂದ ಟಚ್ ಆಗಿಲ್ಲ, ನನ್ನ ಹತ್ರ ಯಾರು ಇಸ್ಕೋತಾರೆ ಅವರೆಲ್ಲ ಟಚ್ ಮಾಡ್ಕೊ ಬಂದು ಕೊಡ್ತಾರೆ. ನನ್ನ ಕಡೆಯಿಂದ ಟಚ್ ಆಗಿಲ್ಲ ಯಾವತ್ತೂ, ನನ್ನಿಂದ ಯಾರು ಇಸ್ಕೋದ್ರೆ ಸ್ವಲ್ಪ ಟಚ್ ಮಾಡ್ಕೊ ಬಂದು ಕೊಟ್ಟಿರ್ತಾರೆ. ಯಾಕೆ ಕೊಡ್ತಾರೆ ಅಂದ್ರೆ ಗಾಡಿ ಆಕ್ಸಿಡೆಂಟ್ ಆಗೋ ಕೂಡ ನಂಬರ್ ಕಾರಣ. ಹೌದು ಸರ್, ಡ್ರೈವಿಂಗ್ ಚೆನ್ನಾಗಿ ಬರ್ತಿತ್ತು ಅಂದ್ರೆ ಕೂಡ ಆಕ್ಸಿಡೆಂಟ್ ಆಗುತ್ತೆ. ಸಾರಿ, ಡಿಎಲ್ ಕೊಟ್ಮೇಲೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು? ಇಲ್ಲ, ಇವ್ನು ಡಿಎಲ್ ಕೊಟ್ಮೇಲೆ ಗಾಡಿ ಆಕ್ಸಿಡೆಂಟ್ ಆಗುತ್ತೆ. ನೋಡಿ, ಗಾಡಿ ಗುದ್ದುತ್ತ ವ್ಯಕ್ತಿ ಗುದ್ದಿಸ್ತಾರ ಹೋಗಿ ಹೇಳಿ ಸರ್. ಇವನೇ ವ್ಯಕ್ತಿನಲ್ವಾ ಅಂದ್ರೆ ವ್ಯಕ್ತಿ ತಗಬೇಕಾದ್ರೆ ಎಲ್ಲವನ್ನು ಒಳ್ಳೆದೇ ತಗಂದ್ರೆ ಏನೂ ಆಗಲ್ಲ. ರೋಡ್ ಅಲ್ಲಿ ಯಾವ ರೀತಿ ಅಪಘಾತಗಳು
ಸುರೇಶ್ ಅನ್ನುವಂತವ್ರು ಕಾಲ್ ಮಾಡಿದ್ದಾರೆ ಬೆಂಗಳೂರಿಂದ. ಸುರೇಶ್ ಅವರೇ, ಆರ್ಯವರ್ಧನ್ ಅವರು ಇದ್ದಾರೆ ಮಾತಾಡಿ, ತಾವು ಯಾರ ಬಗ್ಗೆ ಕೇಳಬೇಕಾಗಿದೆ ಅವರ ಒಂದು ಡೇಟ್ ಆಫ್ ಬರ್ತು, ನಕ್ಷತ್ರ ರಾಶಿ ನೆನಪಿದ್ರೆ ಹೇಳಿ. ನನ್ ಬಗ್ಗೆನೆ ಸರ್ ಹೇಳಿ ಸುರೇಶ್ ಅವರೇ. 7/4/1967 ಸರ್. ಸರ್ ಏನ್ ಕೇಳ್ಬೇಕು ಅನ್ಕೊಂಡಿದ್ದೀರಿ? ಏನ್ ಯಾವ್ದು ಡೆವಲಪ್ ಆಗ್ತಾ ಇಲ್ಲ ಸರ್. ಅದಕ್ಕೆ ಮದ್ವೆ ಆಗಿದ್ದೀರಾ? ಆಗಿದೆ ಸರ್. ಮದ್ವೆ ಡೇಟ್ ಹೇಳ್ತೀರಾ? ಮದ್ವೆ ಡೇಟ್ ಗ್ಯಾಪ್ ಇಲ್ಲ ಸರ್. ಏನ್ ಸರ್ ಹಿಂಗ ಅಂತ ಮರ್ತ್ಬಿಟ್ರ? ಹೊರಗಡೆ ಇದ್ದು ಗ್ಯಾಪ್ ಇರ್ಲಿ. ತಮ್ಮ ದಾಂಪತ್ಯ ಜೀವನ ಹೇಗಿದೆ? ಏನೋ ಸುಮಾರಾಗಿದೆ. ಅದಕ್ಕೆ ಚೆನ್ನಾಗಿದೆ. ಇಲ್ಲ ಅಷ್ಟಾಗಿಲ್ಲ. ಅದಕ್ಕೆ ಓಕೆ. ಆರ್ಯವರ್ಧನ್ ಅವರು ಇದ್ದಾರೆ ಮಾತಾಡಿ. ಹೇಳಿ ಸರ್. ಅಲ್ಲ, ಕರೆ ಸಿಕ್ಕಿ ಮಾತಾಡ್ತಾ ಇದ್ರಾ ಇಲ್ಲ ಜ್ಯೋತಿಷ ಕೇಳ್ಬೇಕು ಅಂತ ಮಾಡ್ತಾ ಇದ್ರಾ? ಇಲ್ಲ ಸರ್, ಕರೆ ಸಿಕ್ಲಿ ಅಂದ್ರೆ 4 ದಿವಸದಿಂದ ಮಾಡ್ತಾ ಇದ್ದೀನಿ ಸರ್. ಸರಿ, ಜ್ಯೋತಿಷದ ಬಗ್ಗೆ ಯಾವ್ದಾರ ಒಂದು ಐಡಿಯಾ ಇದೆಯಾ? ಒಬ್ಬರ ಬಗ್ಗೆ ಕೇಳೋದು ಹೆಂಗ್ ಕೇಳ್ಬೇಕು, ಇಲ್ಲ ಕೇಳಿ ಹೆಂಗ್ ಲಾಭ ಪಡ್ಕೋಬೇಕಂತ ಐಡಿಯಾ ಇದೆ, ಇಲ್ಲ ಸುಮ್ನೆ ದುಡ್ಡು ಕೊಟ್ಬಿಡೋದು ಕೇಳ್ಬಿಡೋದು ಫೋನ್ ಸಿಕ್ಕಿರ ಕೇಳೋದಂತ ಪ್ಲಾನ್ ಅಲ್ಲಿ ಇದೆ ನಿಮ್ ತಲೆಯಲ್ಲಿ? ಯಾವ್ದಿದೆ ಪಟ್ ಅಂತ ಹೇಳಿ ಸರ್. ಇಲ್ಲ ಇಲ್ಲ, ಹಂಗೆಲ್ಲ ಏನಿಲ್ಲ. ಏನ್ ತಿಳ್ಕೊಬೇಕು ಸರ್ ಮಾಡ್ತಾ ಇರೋದು? ಇಲ್ಲ, ಅವ್ರಿಗೆ ಏನ್ ತಿಳ್ಕೊಂದಿರ ಜ್ಯೋತಿಷದಲ್ಲಿ? ಜ್ಯೋತಿಷ್ಯ ನನಗೆ ತುಂಬಾ ಅನುಭವ ಇದೆ ಸರ್, ಹೋಗಿದ್ದೀನಿ ನಾನು ಎಷ್ಟೋ ಕಡೆ. ಸರಿ, ಹೋಗಿ ಏನ್ ತಿಳ್ಕೊಂದಿರ ಮತ್ತೆ ಯಾಕೆ ತಿಳ್ಕೊಂಡ್ಮೇಲೆ ಇಷ್ಟು ಕಷ್ಟಕ್ಕೆ ಸಿಗಾಕಿಂತ ಹೇಳ್ತಾ ಇದ್ರ? ಇಲ್ಲ, ಅಲ್ಲಿ ಯಾರು ಏನು ಹೇಳ್ತಾ ಇಲ್ಲ ಸರ್, ಡೀಟೇಲ್ಸ್ ಹೇಳಲ್ಲ. ಸುಮ್ಮನೆ ತಿಳ್ಕೊಂಡಿದ್ದೀನಿ ಅಂತ ನೀವು ಹೇಳಿದ್ರಲ್ಲ. ಇಲ್ಲ, ಅವ್ರು ಹೇಳ್ತಾರೆ ಚೆನ್ನಾಗಿದೆ ಹೋಗಿ ಅಂತ ಹೇಳ್ತಾರೆ, ನಾನು ಅದಕ್ಕೆ ಬಂದ್ಬಿಡೋದು. ಓ, ನಿಮ್ಗೆ ಯಾರು ಚೆನ್ನಾಗಿ ಹೇಳ್ತಾರೆ ನೀವು ಅವ್ರು ಕಷ್ಟ ಸಿಗಾಕಿಂದ ಅರ್ಥ. ಯಾರು ಕೆಟ್ಟಿದೆ ಅಂತ ಹೇಳಿದ್ರೆ ಅವರೆಲ್ಲ ಚೆನ್ನಾಗಿರ್ತಾರೆ. ಇದೊಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸರ್. ಯಾಕಂದ್ರೆ ನೀವು ಒಳ್ಳೊಳ್ಳೆ ನೋಟ್ ಎದುರುಗಡೆ ಇಡ್ತೀರಾ, ಗರಿಗರಿ ನೋಟ್ನ, ಆ ನೋಟ್ ಮಾತಾಡ್ಸುತ್ತೆ. ಆಮೇಲೆ ನೀವು ಯಾವ ನಂಬರ್ ಕೆಟ್ಟದ್ ಮಾಡುತ್ತೆ ಅಂತ ಗೊತ್ತಾವಲ್ಲಿ ಹೇಳಿ ಸರ್. ಗೊತ್ತಿಲ್ಲ. ಮತ್ತೆ ಎಲ್ಲ ಗೊತ್ತು ಅಂತ ನೀವ್ ಹೇಳಿದ್ರಿ, ಕೇಳಿದ್ನಿ ಅಂತ ಹೇಳಿದ್ರಿ. ಸರಿ, ನಾವು ಇದು ಯಾಕೆ ಹೇಳ್ತಿದ್ರೆ ನಿಮ್ಮಂತ ನೋಡ್ತಾ ಇರ್ತಾರಲ್ಲ, ಈ ನಿಮ್ ಡೇಟ್ ಅಲ್ಲಿ ನೀವ್ ಒಬ್ರು ಫೋನ್ ಮಾಡಿದ್ರಲ್ಲ ಸರ್ 7/7, ಇಡೀ ಕರ್ನಾಟಕನೇ ಫೋನ್ ಮಾಡಿದ ಲೆಕ್ಕಾಚಾರ ನಮ್ಗೆ. 7/7 ನೀವೊಬ್ರು ನಿಮ್ಗೆ ಕರೆ ಸಿಕ್ಕಿದ್ರೆ ಇಡೀ ಕರ್ನಾಟಕದಲ್ಲಿ 7/7 ಯಾರು ಹುಟ್ಟರೆ ಅವ್ರೆಲ್ಲರದು ನಿಮ್ದು ಒಂದೇ ಕರೆಗೆ ಬಂದಿದ್ದು ನಾವು ತಿಳ್ಕೊಂಡು ಹೇಳ್ತೇವೆ. ನಿಮಗೆ ಏನು ಉತ್ತರ ಕೊಡ್ತೀವಿ ಅಷ್ಟು ಜನಕ್ಕೂ ಸಿಗುತ್ತೆ 7/7 ಹುಟ್ಟರವ್ರಿಗೆ. ಹಂಗಾಗಿ ನೀವು ನಿಮ್ಮ ಮದುವೆ ಡೇಟ್ ಯಾವ್ದೇ ಕಾರಣಕ್ಕೂ 5/5 ಆಗಿರ್ಬಾರ್ದು, 14/4 ಆಗಿರ್ಬೋದು, 23/5 ಆಗಿರ್ಬಾರ್ದು, ಇಲ್ಲ 9/5 ಆಗಿರ್ಬಾರ್ದು, ಇಲ್ಲ 18/5 ಆಗಿರ್ಬೋದು, ಇಲ್ಲ 27/5 ಆಗಿರ್ಬಾರ್ದು. ಯಾವ ಡೇಟ್ ಅಲ್ಲಿ ಹೇಳಿ? 1997 ಸರ್. ಡೇಟ್ ಗ್ಯಾಪ್ ನಾನು ಇಲ್ಲ ಇವಾಗ ಹೇಳಿದ್ರೆ 27/10/1997 20/10/1997 ಆಮೇಲೆ ನಿಮ್ಮ ಮನೆಯವರು ಹುಟ್ಟಿರೋ ಡೇಟ್? ನಮ್ಮ ಮನೆಯವರು ಹುಟ್ಟಿರೋ ಡೇಟ್ 15/1/1977. ತಮ್ಮ ಮನೆಯವ್ರ ಪಕ್ಕದಲ್ಲಿ ಇದ್ದಂಗಿದೆ, ಧ್ವನಿ ಕೇಳಿಸ್ತಾ ಇದೆ ಸುರೇಶ್ ಅವರೇ. ಅವ್ರ ಹೆಲ್ಪ್ ಪಡಿತಾ ಇದ್ರಿ ಸರ್. ಇವಾಗ ನೀವು ಇದಕ್ ಮುಂಚೆ ಒಂದ್ ಮಾತು ನಾನು ಹೊರಗಡೆ ಇದೀನಿ ಅಂದ್ರಿ, ಇದ್ ಹೆಂಗ್ ಹೊರಗಡೆ ಬಂದ್ರು? ಒಳಗೆ ಬಂದ್ರು ಮನೆ ಹೊರಗಡೆ ಸರ್. ಹೊರಗಡೆ ಅದನ್ನೇ ಏ ನೋಡಿ, ನಿಮ್ ಮಾತಾಡಿದಿರಾ ಸರ್, ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಆಗಕ್ಕೆ ನಿಮ್ದೆಲ್ಲ 7/7 ಬರುತ್ತೆ, 6/24 ಎಲ್ಲಾ ಕೆಲಸ ಮಾಡಿ ತುಂಬಾ ರಾಜವ್ರಿಗೆ ಬಂದ್ ಕೊಡುತ್ತೆ. ಓಕೆ ಸರ್. ಓಕೆ ಸುರೇಶ್ ಅವರೇ, ಕರೆ ಮಾಡಿದಕ್ಕಾಗಿ ಧನ್ಯವಾದ. ಆರ್ಯವರ್ಧನ್ ಅವರೇ, ಈಗ ಒಂದು ಮತ್ತೊಂದು ಬ್ರೇಕ್ ನ ಸಮಯ, ಬ್ರೇಕ್ ತಗೊಳ್ಳೋಣ, ನಂತರ ಪಿರಮಿಡ್ ಬಗ್ಗೆ ನಾವು ಮಾತಾಡೋಣ. ವೀಕ್ಷಕರೇ, ಈಗ ಮತ್ತೊಂದು ಬ್ರೇಕ್. ವೀಕ್ಷಕರೇ, ಭವಿಷ್ಯ ನೀವು ಮತ್ತು ನಾನು ವಿತ್ ಆರ್ಯವರ್ಧನ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ಆರ್ಯವರ್ಧನ್ ಅವರು. ಇವತ್ತಿನ ಭವಿಷ್ಯದ ಬಗ್ಗೆ ಅಂದ್ರೆ ಇವತ್ತು ಜನಿಸಿದಂತವರ ಬಗ್ಗೆ, ಸ್ಥಿತಿಗತಿ ಬಗ್ಗೆ ಸಾಕಷ್ಟು ಮಾತನಾಡಿದರು, ಹಾಗೆ ಕಾಲರ್ಸ್ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದ್ರು, ಅದಕ್ಕೆ ಉತ್ತರವಾಗಿ ಮಾಹಿತಿಯನ್ನು ಕೂಡ ಆರ್ಯವರ್ಧನ್ ಅವರು ನೀಡಿದರು. ಈಗ ಸರ್, ಪ್ರಮುಖವಾಗಿ ಇನ್ನು ಹೆಚ್ಚು ಅಕ್ಷರದ ಬಗ್ಗೆ ನಾವು ಮಾತಾಡಬೇಕಾಗಿದೆ. ಹೆಚ್ಚು ಅಕ್ಷರದಿಂದ ಇರುವಂತಹ ಸಂಸ್ಥೆ ಆಗಿರ್ಬೋದು, ವ್ಯಕ್ತಿಗಳ ಆಗಿರ್ಬೋದು, ಅವರ ಸ್ಥಿತಿಗತಿಗಳು ಯಾವ ರೀತಿ ಆಗಿರ್ತವೆ, ಮತ್ತು ಅವರು ಯಾವ ರಾಶಿಯವರ ಜೊತೆ ವಿವಾಹ ಆಗಲಿ ಅಥವಾ ಸಂಬಂಧವಾಗಲಿ ಅಥವಾ ಸಂಪರ್ಕವಾಗಲಿ ಬೆಳೆಸಿದ್ರೆ ಒಳ್ಳೇದಾಗುತ್ತೆ ಮತ್ತು ಅನುಕೂಲ ಆಗುತ್ತೆ? ನೋಡಿ, ಹೆಚ್ಚು ಭಾಳ ಒಳ್ಳೆ ಲೆಟ್ರು, ಆದರೆ ನೇಮ್ ಅಷ್ಟೊಂದೇನು ಸಿಗಲ್ಲ ಅದರಲ್ಲಿ, ಒಳ್ಳೆ ಹೆಸರುಗಳು ಅಷ್ಟೊಂದು ಸಿಗಲ್ಲ. ಆಮೇಲೆ ಹೆಚ್ಚನ್ನ ಹೆಸರನ್ನ 2/2 ಇಟ್ಕೊಂಡವ್ರಿಗೆ ರಾಜ್ಯೋಗ ಬರುತ್ತೆ, 2/11/29 ಹುಟ್ಟಿರೋಂಥವ್ರಿಗೆ ಇದಾಗಿಬರುತ್ತೆ. ಆಮೇಲೆ 5/3 ಹುಟ್ಟಿದವ್ರಿಗೆ ಆಗ್ಬಿಡುತ್ತೆ, 5/14/23 ಕೊಡ್ತಾರೆ, ಮತ್ತು 6/15/24 ಕೊಡ್ತಾರೆ, ತುಂಬ ಚೆನ್ನಾಗಿ ಆಗಿಬರುತ್ತೆ. 1/10/19 ಕೊಡ್ತಾರೆ, ಈ ಸಂಖ್ಯೆ ಇದ್ರೆ ನೇಮ್ ಮೊದಲನೇ ಲೆಟ್ರ್ ಇದೇ ಆಗಿದ್ರೆ ರಾಜ್ಯೋಗ ತಂದುಕೊಡುತ್ತೆ. ಆದರೆ ಇಲ್ಲಿ ಬಂದಿರೋ ತೊಂದರೆ ಯಾರಿಗೆ ಅಂದರೆ, ಇವ 3/3 ಯಾರು ಹುಟ್ಟಿರ್ತಾರೆ, ಇವತ್ತು 3/3 ಆಗಿರೋದಕ್ಕೆ ಹೇಳ್ತಾ ಇದ್ದೀನಿ, ಯಾರು 12/3 ಹುಟ್ಟಿರ್ತಾರೆ, 21/3 ಯಾರು ಹುಟ್ಟಿರ್ತಾರೆ, 30/3 ಯಾರು ಹುಟ್ಟಿರ್ತಾರೆ, ಇವರಿಗೆ ಇದು ಹೆಚ್ಚು ಹಂಗೆ ಇರಲಿ. ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಮತ್ತೆ 7/16/15 ಯಾರು ಹುಟ್ಟಿರ್ತಾರೆ ಇವರಿಗೆ ಈ ಲೆಟ್ರು ಸಂಸ್ಥೆ ನೇಮ್ ಆಗಿರಬಾರ್ದು, ಈ ಮೊದಲನೇ ಲೆಟ್ರು. ಮತ್ತೆ ವ್ಯಕ್ತಿ ಹೆಸರು ಕೂಡ, ಆ ನಕ್ಷತ್ರ ಏನಾದ್ರು ಬಂದಿದ್ರು ಕೂಡ ಇಡಬಾರ್ದು, ಅದನ್ನ 2/2 ಇಡಬೇಕು. ಮೊದಲನೇ ನೇಮ್ ಆ ನಂಬರ್ಗೆ ಅಡ್ಜಸ್ಟ್ ಮಾಡಬೇಕು, ಫಸ್ಟ್ ಮೊದಲನೇ ಲೆಟ್ರು 2/2 ಇಡಿ ಹೆಚ್ಚಿಂದಲೇ. ಆದ್ರೆ ಈ ವ್ಯಕ್ತಿ 3/3 ಹುಟ್ಟಿ ಹೆಚ್ಚಿಂದ ಹೆಸರು ಬಂದ್ರೆ ಏನಾಗುತ್ತೆ ಅಂದ್ರೆ,
ಅವನು ತುಂಬಾ ದೊಡ್ಡ ವ್ಯಕ್ತಿ ಆಗ್ತಾನೆ, ದಿಢೀರ್ ಆಗ್ಬಿಡ್ತಾನೆ, ಅಪರೂಪ ಆಗೋದು. ಆ ಜಾತಕದಲ್ಲಿ ಇದ್ದಿದ್ದ ಯೋಗನ ತುಂಬಾ ಬೇಗ ತಗೊಂಡೋಗುತ್ತೆ ಮ್ಯಾಗಡಿಕೆ ಮೇಲೆ ತಗೊಂಡೋಗಿ ಅಷ್ಟೇ ಬೇಗ ತಳಗಿ ಬಿದ್ಬಿಡ್ತಾನೆ. ಈ ಲೆಟ್ರು ಆಗ್ಬಾರ್ದೆ ಅವ್ರಿಗೆ, ಅವ್ರಿಗೆಲ್ಲ ಆಗ್ಬಾರ್ದವ್ರೆ, ಯಾವಾಗ ಒಂದೇ ತರ ಇರ್ತಾರೆ. ಈ ಮೂರನೇ ತಾರೀಕು ಕೊಟ್ಟಿರೋರ್ಗೆ ಇಲ್ಲ, ಏಳನೇ ತಾರೀಕು ಕೊಟ್ಟಿರೋರು, ಈ ಸಂಖ್ಯೆ ನೇಮ್ ನಂಬರ್ ಮೊದಲನೇ ಲೆಟರ್ ಬಂದ್ರೆ ಇವ್ರು ತುಂಬಾ ಮ್ಯಾಕ್ ಹೋಗ್ತಾರೆ, ತುಂಬಾ ತಳಗಿ ಬಂದ್ಬಿಡ್ತಾರೆ. ಇವ್ರ ಜೀವನದಲ್ಲಿ ಅಪ್ ಡೌನ್ ಅವಾಗ ನಡೀತಾ ಇರುತ್ತೆ. ಈ ಅಮಾಸೆ ಪೌರ್ಣಿಮೆ ಹೇಗೆ ಆಗ್ತಾ ಇರುತ್ತೋ ಆಗ ಇವ್ರಿಗೊಂದು ಅಮಾಸೆ ತರ ಇರ್ತಾರೆ, ಒಂದ್ಸ ಪೌರ್ಣಿಮೆ ದಿವಸ ಇರ್ತಾರೆ, ಒಂದ್ಸ ಮಾಮೂಲಿ ರಾಹು ಕೇತು ತರ ಇರ್ತಾರೆ. ಈ ಸಂಖ್ಯೆ ಇರೋದಾಗಲ್ಲ, ಎಲ್ಲೋ ಅಪರೂಪ ಗುರುಗ್ರಹ ಶುಕ್ರಗ್ರಹ ಅವ್ರಿಗೆ ಒಂದ್ ದಿವಸ ಹೊಲ್ದು ಬರೋದು. ಆ ತರ ಬುದ್ಧಿಗಳು ಈ ನಂಬರ್ ಈ ತರ ಮಾಡುತ್ತೆ. ಈ ನಂಬರ್ ಯಾವುದೇ ಕಾರಣಕ್ಕೆ ಇಂದ ಲೆಟರ್ ಇಟ್ಕೊಂಡಿರೋರು ಅವ್ರ ಜೀವನದಲ್ಲಿ ಕಷ್ಟಗಳು ಇದ್ರು ನೋಡಬಹುದು ದಯವಿಟ್ಟು. ಹಂಗಾಗಿ ಈಗ ಹೆಚ್ಚು ಬಗ್ಗೆ ಹೆಚ್ಚಿನ ಇದೆಲ್ಲ, ಹೆಚ್ಚು ಅಂದ್ರೆ ಐದು. ಆ ಸಂಖ್ಯೆನ ನಾವು ಸಂಖ್ಯಾ ಸತ್ತಲ್ಲ, ಐದು ಅನ್ನೋ ನಂಬರ್ ಕೊಡ್ತೀವಿ. ಐದು ಬಹಳ ಬುದ್ಧಿಗ್ರಹ, ಬಹಳ ಒಳ್ಳೆ ನಂಬರ್, ಅದರಿಂದ ಅದನ್ನ ಇಡಬಾರ್ದು. ಆಮೇಲೆ ಇವತ್ತಿನ ಡೇಟ್ ಅಲ್ಲಿ ತುಂಬಾ ಹೇಳುವಂತ ವಿಷಯಗಳಿದಾವೆ. ದಯವಿಟ್ಟು ಇದೊಂದು ಪಿರಮಿಡ್ ನಂಬರ್ ಕೇಳ್ತಿದ್ದೀರಾ, ಯಾರ ಮಕ್ಕಳು ಅವ್ರ ನೇಮ್ ನಂಬರ್ ಪಿರಮಿಡ್ ಇಲ್ಲ ಅವ್ರಿಗೆ ತುಂಬಾ ತೊಂದರೆ ಸಿಗಾಕಿರ್ತಾರೆ. ನೀವು ಯಾರೇ ಒಬ್ಬರು ಜ್ಯೋತಿಷ ಹತ್ರ ಹೋಗಿ ಕೇಳಕ್ ಹೋದ್ರು ಕೂಡ ನೇಮ್ ಪಿರಮಿಡ್ ನಂಬರ್ ಬೇಕು ಅಂತ ಹೇಳಿ. ನಾನು 6 ತಿಂಗಳು ಕಷ್ಟಪಟ್ಟು, ಮುಂಚೆ ನನ್ನ ಕೈಲಿ ಬರೋ ಪಿರಮಿಡ್ ನಂಬರ್ ನೋಡಿ, ಇವಾಗ ಕೈಲಿ ಬರ್ದಿನಿ, ಲ್ಯಾಪ್ಟಾಪ್ ತಂದಿಲ್ಲ ಅಂತ. ಇದನ್ನ ಯಾರು ಬಂದ್ರು ನನ್ನ ಕೈಲಿ ಬರ್ಬಿಟ್ಟು ಹಾಕುವೆ. ಆಮೇಲೆ 6 ತಿಂಗಳು ಹೋಗಿ ಖುದ್ದಾಗ ನಿಂತು ಆ ಸಾಫ್ಟ್ವೇರ್ ಮಾಡಿಸ್ಕೊಂಡು ಇಟ್ಕೊಂಡ್ ಬಂದೆ. ನಾನು ಅದನ್ನ 6 ತಿಂಗಳು ಹೋಗಿ ಐಡಿಯಾ ಕೊಟ್ಟು ಎಲೆಕ್ಟ್ರಾನಿಕ್ಸ್ ಡೈಲಿ ಬೆಳಿಗ್ಗೆ ಹೋಗಿ ಅದನ್ನ ಪಿರಮಿಡ್ ಮಾಡಿಸ್ಕೊಂಡು ಇಟ್ಕೊಂಡ್ ಬಂದೆ. ಅವಾಗ ಏನು ನನ್ನ ವೀಕ್ಷಕರಿಗೆ ಹೇಳ್ತೀರಿ, ಯಾರು ಸಂಖ್ಯಾಶಾಸ್ತ್ರ ಇರ್ತಾರೆ, ಜ್ಯೋತಿಷಿ ಇರ್ತಾರೆ, ಅವ್ರ ಹತ್ರ ಹೋಗಿ ನೀವು ಪಿರಮಿಡ್ ಅಥವಾ ಇದನ್ನ ಬರ್ಸ್ಕೋಬೇಕು, ಮೊಬೈಲ್ ನಂಬರ್ ಆಗ್ಲಿ, ಗಾಡಿ ನಂಬರ್ ಆಗ್ಲಿ, ಎಲ್ಲವೂ ಪಿರಮಿಡ್ ಅಂತ. ನೀವು ತಗೊಂಡು 3 ತಿಂಗಳಲ್ಲಿ ನಿಮ್ ಕಷ್ಟಲ್ಲ ಪರಿಹಾರ ಆಗ ಸರ್, ಜಾಸ್ತಿ ಬೇಕಲ್ಲ, ವಿತಿನ್ 90 ದಿವಸದಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೋಬಹುದು, ಏನ್ ದೊಡ್ಡ ವಿಷಯ ಆಗಲ್ಲ. ಆದ್ರೆ ಮುಂದೆ ಆಗದನ್ನು ಕೂಡ ತಿಳ್ಕೊಬಹುದು. 90 ದಿವಸ ಜೊತೆ ನೀವು ಅದನ್ನ ಡೈಲಿ ಫಾಲೋ ಮಾಡ್ತಾರೆ, ಇನ್ನ ನಿನ್ ಲೈಫ್ ಪೂರ್ತಿ ಚೆಕ್ ಮಾಡ್ಕೊ ಹೋಗ್ಬೋದು. ಏ ಈ ನಂಬರ್ ಏನ್ ಜಗತ್ತಲ್ಲಿ 31 ಡೇಟ್ ಮತ್ತೆ ರಿಪೀಟ್ ಆಗುತ್ತೆ, 27 ನಕ್ಷತ್ರ ರಿಪೀಟ್ ಆಗುತ್ತೆ, ಮತ್ತೆ 12 ರಾಶಿನ ರಿಪೀಟ್ ಆಗುತ್ತೆ, ಬೇರೆ ಇನ್ನೊಂದು ಉಟ್ಕೊಳಕ್ಲ ನಂಬರ್, 31 ಡೇಟ್ ಆಮೇಲೆ ಇನ್ನೊಂದು ಉಟ್ಟಾಕ್ಲಲ್ಲ. ನೀವೇ ಒಂದ್ಸಲ ತಿರುವ ಹಾಕ್ಬಿಟ್ರೆ 3 ತಿಂಗಳಲ್ಲಿ 4ನೇ ತಿಂಗಳು ನೀವೇ ತಿರುವ ಹಾಕಿಬೋದು ಈ ನಂಬರ್ ಹಿಂಗ್ ಮಾಡುತ್ತೆ ಅಂತ. ಇದು ನೀವು ಗೊತ್ತಾಗದಲ್ಲ ನೋಡ್ತೀರಾ. ಏನಕ್ಕೆಂದ್ರೆ ದಯವಿಟ್ಟು ಹೇಳ್ತಿದೀನಿ, ಇದ್ರ ಬಗ್ಗೆ ಒಲವಿದ್ದರು ಕ್ರಿಕೆಟ್ ನೋಡಕ್ ಸ್ಟಾರ್ಟ್ ಮಾಡಿ, ಕ್ರಿಕೆಟ್ ಅಲ್ಲಿ ಕಂಡಿಡಿಬಹುದು. ಯಾಕಂದ್ರೆ ಅವ್ನು ಹಿಂದೆ ಹಾಕಿರೋ ನಂಬರು, ಇವತ್ತಿನ ಡೇಟು, ಇವತ್ತಿನ ಸ್ಕೋರು ನೋಡಿ, ಯಾವಾಗಲೂ ಸರಿ ಇವತ್ತಿನ ಡೇಟ್ ಏನಿರುತ್ತೆ ಆ ನಂಬರ್ಗೆ ಬಂದು ಸ್ಕೋರ್ ನಿಲ್ಲುತ್ತೆ, ಯಾವಾಗಲೂ 90% ನಿಲ್ಲುತ್ತೆ. ಇವತ್ತಿನ ಡೇಟಿಗೆ ಸೇಮ್ ನಂಬರ್ ಅದು ಎಷ್ಟಾರಾಗಲಿ, 400 ಆಗಲಿ, 300 ಆಗಲಿ, 500 ಆಗಲಿ, 200 ಆಗಲಿ, ಆದ್ರೆ ಇವತ್ತಿನ ಡೇಟ್ಗೆ ಬಂದು ನಿಂತಿರುತ್ತೆ. ಇಲ್ಲ ಅಂದ್ರೆ ವಿರುದ್ಧವಾಗಿ ನಿಂತ್ಕೊಂಡಿರುತ್ತೆ, ವಿರುದ್ಧವಾಗಿ ನಿಂತ್ಕೊಂಡ್ರೆ ಆ ಮ್ಯಾಚ್ ಸೋಲುತ್ತೆ ಅಂತ ಅರ್ಥ. ಇವತ್ತಿನ ನಂಬರ್ ನಿಂತ್ರೆ ಅವನೇ ಗೆಲ್ತಾನೆ ಅಂತ, ಒಡದನ್ ಸ್ಕೋರ್ ನಂಬರ್ ಒಡದನ್ನೇ ಗೆದ್ಬಿಡ್ತಾನೆ, ಒಡದನ್ ಸ್ಕೋರ್ ಇರ್ತಾನೆ ಆ ನಂಬರ್ ಬರುತ್ತೆ. ಈ ತರ ಒಂದು ಯಾಕೆ ಇರುತ್ತೆ. ಆಮೇಲೆ ಇವನು ಯಾವ ಬಾಲಲ್ಲಿ ಔಟ್ ಆಯ್ತೀನಿ, ಎಷ್ಟನೇ ಬಾಲ್ಗೆ ಔಟ್ ಆದ, ಎಷ್ಟನೇ ಓವರ್ಲಿ ನೋಡಿ, ಇದೊಂದು ಒಳ್ಳೆ ಪಾಯಿಂಟ್ ಹೇಳ್ತಿದ್ದೀನಿ. ತೆಂಡೂಲ್ಕರ್ ಜಾಸ್ತಿ 2ನೇ ಓವರ್ಲ್ಲಿ ಔಟ್ ಆಗೋದು, ಆಮೇಲೆ 20ನೇ ಓವರ್ಲ್ಲಿ ಔಟ್ ಆಗೋದು, 38ನೇ ಓವರ್ಲ್ಲಿ ಯಾಕೆ ಔಟ್ ಆಯ್ತಾನೆ, ಅವ್ನು 4ನೇ ತಿಂಗಳಲ್ಲಿ ಹುಟ್ಟವನೆ. ಅವ್ನು ಯಾವ ತಿಂಗಳಲ್ಲಿ ಹುಟ್ಟಿರ್ತಾನೆ ಆ ತಿಂಗಳು ಆ ಓವರ್ಲ್ಲಿ ಔಟ್ ಆಗ್ತಾ ಇರ್ತಾನೆ. ಅಲ್ಲ, ಇವೆಲ್ಲ ಮಾಹಿತಿ ಕ್ರಿಕೆಟ್ ಆಟಗಾರರಿಗೆ ಗೊತ್ತಿರುತ್ತಾ ಹೇಗೆ? ಒಂದ್ ವಿಷಯ ಗೊತ್ತಾ, ಚಿನ್ನ ಸುಮ್ಮನೆ ಹಿಂಗೆ ಕಾಣುತ್ತೆ? ಒಂದು ಅದೇ ಚಿನ್ನನ ನೀವು ಬೆಂಗಳೂರಲ್ಲಿ ಸುತ್ತಿಗೆ ಬರ್ರಿ, ಒಂದೊಂದು ನೆಕ್ಲೆಸ್ ಮಾಡಿಟ್ಟಿರ್ತಾನೆ. ಒಬ್ಬ ಒಂದು ನೆಕ್ಲೆಸ್ ನೀವು ಹೋಗ್ಬೋದು, ಇದೇ ಚಿನ್ನ ಅಲ್ವಾ ಅನ್ಬೋದು. ನೀವು ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿ ಬರೋ ಹೊತ್ತಿಗೆ ಎಲ್ಲಾ ನೆಕ್ಲೆಸ್ ಒಂದೊಂದ್ ತರ ಕಾಣುತ್ತೆ, ಹಂಗೆ ನಂಬರ್ ಎಲ್ಲಾ ತರ ಒಂದೊಂದ್ ತರ ಕಾಣ್ತಾ ಇರುತ್ತೆ. ಆದ್ರೆ ನಾನು ಯಾವಾಗ್ಲೂ ಹೇಳಿದ್ ಸರ್, ದೇಶದಲ್ಲಿ ಕ್ರಿಕೆಟ್ ಅಲ್ಲಿ ಒಬ್ಬನ ಒಬ್ಬ ಕೋಚ್ ನೆನ್ ತಗೋತಾರೆ, ಹಂಗೆ ಶಂಕ್ಯಾಶಾಸನ ಒಬ್ಬನ್ ತಗೊಳ್ಳಿ, ಯಾರು ನಾಡಿಸ್ಬೇಕು, ಯಾರು ಆಡಿಸ್ಬಾರ್ದು, ಇವ್ನು ಯಾವತ್ತು ಯಾರು ಗೆಲ್ತಾರೆ ಅಂತ. ಅವ್ ಕಾಮೆಂಟರ್ ಹೇಳೋದ್ರಲ್ಲಿ ಯಾರು ಗೆಲ್ಲುತ್ತೆ ಪಿಚ್ ಅಲ್ಲ, ನಂಬರೇ ಫಸ್ಟ್ ಡಿಸೈಡ್ ಮಾಡಿರುತ್ತೆ ಯಾರು ಗೆಲ್ಲುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಸರ್, ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಇವತ್ತಿನ ಡೇಟು 3 ಬಗ್ಗೆ ಮತ್ತು ಹೆಚ್ಚು ಬಗ್ಗೆ ಮತ್ತು ಸ್ಥಿತಿಗತಿಗಳ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ಸಮಯ ಸ್ಟುಡಿಯೋಗೆ ಬಂದು ಮಾಹಿತಿ ನೀಡಿದ್ದಕ್ಕಾಗಿ